ನಮಸ್ಕಾರ, ಈ ದಿನ ಡಾಟ್ ಕಾಮ್ಗೆ ಸ್ವಾಗತ. ನಾನು ಅಶೋಕ್ ಕುಮಾರ್. ಪ್ರಧಾನಿ ಮೋದಿ ಅವರು ಅಲ್ಪಸಂಖ್ಯಾತರನ್ನು ವಿರೋಧಿಸ್ತಾರೆ, ದ್ವೇಷ ಮಾಡ್ತಾರೆ ಅನ್ನೋದು ನಮಗೆಲ್ಲ ಗೊತ್ತಿರೋ ವಿಚಾರ. ಅದಕ್ಕೆ ಮೋದಿ ಅವರ ದ್ವೇಷ ಭಾಷಣಗಳೇ ಸಾಕ್ಷಿ. ಆದರೆ ಮೋದಿ ಬಹುಸಂಖ್ಯಾತರನ್ನು ಕೂಡ ವಿರೋಧಿಸ್ತಾರೆ ಅನ್ನೋದು ನಿಮಗೆ ಗೊತ್ತಾ? ಅದು ಹೇಗೆ ಅಂತ ನಾವು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀವಿ. ಚುನಾವಣಾ ಪ್ರಚಾರ ಮಾಡ್ತಾ ಇರೋ ಪ್ರಧಾನಿ ಮೋದಿ ಹೋದಲ್ಲಿ ಬಂದಲ್ಲೆಲ್ಲ 80 ಕೋಟಿ ಜನರಿಗೆ ಉಚಿತ ರೇಷನ್ ನೀಡ್ತಾ ಇದ್ದೀವಿ ಅಂತ ಹೇಳ್ಕೊತಿದ್ದಾರೆ. ಭಾರತದ ಒಟ್ಟು ಜನಸಂಖ್ಯೆ 140 ಕೋಟಿ. ಇದರಲ್ಲಿ 80 ಕೋಟಿ ಜನರಿಗೆ BPL ಕಾರ್ಡ್ ಮೂಲಕ ಮೋದಿ ರೇಷನ್ ನೀಡೋದಾದರೆ ಭಾರತದ ಬಹುಸಂಖ್ಯಾತರು ಬಡವರು ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರೇ ಒಪ್ಪಿಕೊಂಡಂತೆ ಆಗಲ್ವಾ? ಮೋದಿ ನಾನಾ ಹೆಸರಲ್ಲಿ ಯೋಜನೆಗಳನ್ನು ಘೋಷಿಸಿಕೊಂಡು ಬಂದಿದ್ದಾರೆ. ಆದರೆ ಹಿಂದಿನಿಂದ ಇಂದಿನವರೆಗೂ ಮೋದಿ ಬಹುಸಂಖ್ಯಾತರಾದ ಬಡವರ ವಿರೋಧಿಯೇ ಆಗಿದ್ದಾರೆ. ಅದಕ್ಕೆ ನಮಗೆ ಮೋದಿ ಸರ್ಕಾರದ ಯೋಜನೆಗಳನ್ನು ನಿರ್ವಹಣೆ ಮಾಡ್ತಾ ಇರೋ ರೀತಿಯೇ ಸಾಕ್ಷಿ. ಮೋದಿ ಆರ್ಥಿಕತೆ ಸುಧಾರಿಸೋ ಮಾತೇನೋ ಆಡಿದರು, ಆದರೆ ಆಗಿದ್ದೇನು? ಮೋದಿ ಸರ್ಕಾರದಡಿ ಆರ್ಥಿಕತೆ ಬೆಳವಣಿಗೆ ಆಯಿತಾ? ಇಲ್ಲ. ಈ ಹಿಂದೆ UPA ಸರ್ಕಾರ ಇದ್ದಾಗ ಸರಾಸರಿ ರಾಷ್ಟ್ರೀಯ ಆದಾಯ ಶೇಕಡ 6.8 ಆಗಿತ್ತು. ಆದರೆ ಈಗ BJP ಸರ್ಕಾರ ಇರೋ ಈ ಸಮಯದಲ್ಲಿ ಸರಾಸರಿ ಆದಾಯ ಶೇಕಡ 5.5 ಇಳಿಕೆಯಾಗಿದೆ. ಆದಾಯ ಕಡಿಮೆಯಾದರೆ ಸಾಮಾನ್ಯವಾಗಿಯೇ ಅನುಭೋಗ ಅಥವಾ ಕನ್ಸಪ್ಷನ್ ಕೂಡ ಕಡಿಮೆ ಆಗುತ್ತೆ. ಕನ್ಸಪ್ಷನ್ ಶೇಕಡ 5ರಿಂದ ಶೇಕಡ 3 ಇಳಿದಿದೆ. ಒಟ್ಟಿನಲ್ಲಿ ನಮ್ಮ ಆರ್ಥಿಕತೆ ಎಂಬ ವಾಹನವನ್ನು ಮುಂದೆ ಸಾಗಿಸುವ ಬದಲು ಮೋದಿ ಸರ್ಕಾರ ಹಿಂದಕ್ಕೆ ತಳ್ಳುತ್ತಾ ಇದೆ. ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆ ಅಡಿಯಲ್ಲಿ 2020ರಿಂದ 80 ಕೋಟಿ ಬಡವರಿಗೆ ರೇಷನ್ ನೀಡಲಾಗ್ತಾ ಇದೆ ಅಂತ ಮೋದಿ ಹೇಳ್ತಿದ್ದಾರೆ. ಆದರೆ ಇದು ಪ್ರಧಾನಿ ಮೋದಿ ಅವರೇ ಜಾರಿ ಮಾಡಿದ ಯೋಜನೆನಾ? ಖಂಡಿತ ಅಲ್ಲ. 2013ರಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಜಾರಿಗೆ ಬಂದಿತ್ತು. ಈ ಕಾನೂನಿನ ಅಡಿಯಲ್ಲಿ ಬರೋ ಯೋಜನೆ ಮೂಲಕ ಯಾರಿಗೆ ರೇಷನ್ ನೀಡಬೇಕು ಅನ್ನೋದನ್ನು 2011ರ ಸೆನ್ಸಸ್ ಆಧಾರದಲ್ಲಿ ನಿರ್ಧಾರ ಮಾಡಲಾಗಿದೆ. 2011ರ ಸೆನ್ಸಸ್ ಪ್ರಕಾರ 2013ರಲ್ಲಿ 80 ಕೋಟಿ ಮಂದಿ ರೇಷನ್ ಪಡೆಯೋಕ್ಕೆ ಅರ್ಹರು. ಭಾರತದಲ್ಲಿ ಕೋವಿಡ್ ಸಂದರ್ಭದಲ್ಲಿ ಸಂಪೂರ್ಣ ಲಾಕ್ಡೌನ್ ಇತ್ತು. ಒಂದು ಹೊತ್ತಿನ ಊಟಕ್ಕೂ ಅದೆಷ್ಟೋ ಜನರಿಗೆ ಕಷ್ಟ ಆಯಿತು. ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಕೂಡ ಹೆಚ್ಚಾಗಿತ್ತು. ಆಗ 2013ರಲ್ಲಿ ಕಾಂಗ್ರೆಸ್ ಸರ್ಕಾರ ಜಾರಿ ಮಾಡಿದ್ದ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್, ಆ ಕಾನೂನನ್ನು ಸಂಪೂರ್ಣವಾಗಿ ಕಾಪಿ ಪೇಸ್ಟ್ ಮಾಡಿದ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆ ಎಂಬ ಹೊಸ ಯೋಜನೆ ಜಾರಿ ಮಾಡ್ತಿದ್ದೀವಿ ಅಂತ ಕೇಂದ್ರ ಸರ್ಕಾರದ ಮೂಲಕ ಘೋಷಣೆ ಮಾಡಿಸಿದರು. ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಅಡಿಯಲ್ಲಿ ಪ್ರತಿ KG ಅಕ್ಕಿ 3 ರೂಪಾಯಿಗೆ ಸಿಗ್ತಾ ಇತ್ತು. ಅಂದರೆ 4 ಜನ ಇರೋ ಮನೆಯಲ್ಲಿ ಪ್ರತಿ ವ್ಯಕ್ತಿಗೆ 5 KG ಅಕ್ಕಿ ಅಂತ 20 KG ಅಕ್ಕಿಗೆ 60 ರೂಪಾಯಿ ಆಗ್ತಾ ಇತ್ತು. ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ನಲ್ಲಿ ರೇಷನ್ಗೆ ಹಣ ನೀಡಬೇಕಿತ್ತು. ಆದರೆ ಈಗ ನೀಡೋಕ್ಕಿಲ್ಲ ಅನ್ನೋರು ಸ್ವಲ್ಪ ಈ ಮೊತ್ತದ ಕಡೆಗೂ ಕೂಡ ಗಮನ ಹರಿಸಬೇಕಾಗತ್ತೆ. ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಅಡಿಯಲ್ಲಿ ರೇಷನ್ ಮಾತ್ರ ಸಿಗ್ತಾ ಇತ್ತು, ಆದರೆ ಈಗ ರೇಷನ್ ಜೊತೆ ಮೋದಿ ಫೋಟೋ ಕೂಡ ಸಿಗ್ತಾ ಇದೆ. ನಮಗೆ ಪಡಿತರ ಫ್ರೀ ಅಂತ ಹೇಳಿ ಹೇಳಿ ರೇಷನ್ ಬ್ಯಾಗ್ಗೆ ಮೋದಿ ಫೋಟೋ ಹಾಕೋಕ್ಕೆ ಖರ್ಚು ಮಾಡಿದ ಹಣದ ಹೊರೆಯನ್ನು ನಮ್ಮ ಮೇಲೆ ಟ್ಯಾಕ್ಸ್ ರೂಪದಲ್ಲಿ ಹಾಕ್ತಾ ಇದ್ದಾರೆ. ಇನ್ನು 2011ರ ಸೆನ್ಸಸ್ ಲೆಕ್ಕಾಚಾರದಲ್ಲಿ ನೀವು ರೇಷನ್ ನೀಡೋದಾದರೆ 2011ರಲ್ಲಿ ಪೆಟ್ರೋಲ್ ಡೀಸೆಲ್ ರೇಟ್ ಎಷ್ಟಿತ್ತು ಅಷ್ಟೇ ರೇಟ್ನಲ್ಲಿ ಈಗಲೂ ಕೂಡ ಪೆಟ್ರೋಲ್ ಮತ್ತು ಡೀಸೆಲ್ನ ನೀಡಬಹುದಲ್ವಾ? ದೇಶದ ಜನರಿಗೆ ಪೌಷ್ಟಿಕಯುತ ಆಹಾರ ನೀಡೋದು ಕೂಡ ಸರ್ಕಾರದ ಹೊಣೆ. ಬಡವರಿಗೆ ಪೌಷ್ಟಿಕಾಂಶಯುತ ಅಕ್ಕಿ ನೀಡಲಾಗುತ್ತೆ ಅಂತ ಈ ಹಿಂದೆ ತನ್ನ ಭಾಷಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿಕೊಂಡಿದ್ದಾರೆ. ಆದರೆ ರಿಪೋರ್ಟರ್ಸ್ ಕಲೆಕ್ಟಿವ್ ವರದಿ ಪ್ರಕಾರ ರೇಷನ್ನಲ್ಲಿ ಸಿಗ್ತಕ್ಕಂಥ ಅಕ್ಕಿ ಯಾವುದೇ ಪೋಷಕಾಂಶ ಇಲ್ಲ ಅಂತೇಳಿ ಈ ವರದಿ ಬೆಳಕು ಚೆಲ್ಲಿದೆ. ಈ ರೇಷನ್ ಅಕ್ಕಿಯನ್ನು ಅದೆಷ್ಟೋ ಜನರು ಪ್ಲಾಸ್ಟಿಕ್ ಅಕ್ಕಿ ಅಂತ ಕೂಡ ಕರೆಯೋಕ್ಕೆ ಶುರು ಮಾಡಿದರು. ಇಷ್ಟೊಂದು ಕೆಟ್ಟ ಗುಣಮಟ್ಟದ ಅಕ್ಕಿಯನ್ನು ಕೇಂದ್ರ ಸರ್ಕಾರ ಜನರಿಗೆ ನೀಡ್ತಾ ಇದೆ. ಭಾರತದಲ್ಲಿ ಸ್ವತಂತ್ರದ ಬಳಿಕ ಮೊದಲ ಬಾರಿಗೆ ವೈಯಕ್ತಿಕ ತೆರಿಗೆ ಕಾರ್ಪೊರೇಟ್ ತೆರಿಗೆಗಿಂತ ಹೆಚ್ಚಾಗಿದೆ. ಅಂದರೆ ಶೇಕಡಾವಾರು ಲೆಕ್ಕಾಚಾರದಲ್ಲಿ ನೋಡಿದಾಗ ನೀವು ನಿಮ್ಮ ಬಾಸ್ಗಿಂತ ಹೆಚ್ಚು ತೆರಿಗೆ ಕಟ್ತಾ ಇದ್ದೀರಾ. ಇನ್ನು ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಕಾನೂನಿನ ಅಡಿಯಲ್ಲಿಯೇ ಮಿಡ್ ಡೇ ಮೀಲ್ ಅಥವಾ ಮಧ್ಯಾಹ್ನದ ಬಿಸಿ ಊಟ ನೀಡಲಾಗುತ್ತೆ. ಈ ಮಿಡ್ ಡೇ ಮೀಲ್ನ ಬಜೆಟನ್ನು ಕಳೆದ 10 ವರ್ಷದಲ್ಲಿ ಶೇಕಡ 40ರಷ್ಟು ಕಡಿಮೆ ಮಾಡಲಾಗಿದೆ. ಇನ್ನು ಎಲ್ಲೆಲ್ಲ BJP ಸರ್ಕಾರ ಇದೆಯೋ ಅಲ್ಲೆಲ್ಲ ಮಧ್ಯಾಹ್ನದ ಬಿಸಿ ಊಟಕ್ಕೆ ಮೊಟ್ಟೆ ನೀಡಲಾಗ್ತಾ ಇಲ್ಲ ಮಕ್ಕಳಿಗೆ. ಪ್ರೋಟೀನ್ ಅವಶ್ಯಕತೆ ಇರೋ ಮಕ್ಕಳ ಮೇಲೆ ಸಸ್ಯಾಹಾರವನ್ನು ಬಲವಂತವಾಗಿ ಹೇರಿಕೆ ಮಾಡಲಾಗ್ತಾ ಇದೆ. ದೇಶದಲ್ಲಿ 3 ಕೋಟಿ ಮಹಿಳೆಯರು PM ಮಾತೃವಂದನಾ ಯೋಜನೆಯಡಿಯಲ್ಲಿ ಲಾಭ ಪಡೆದಿದ್ದಾರೆ ಅಂತ BJP ತನ್ನ 2024ರ ಚುನಾವಣಾ ಪ್ರಣಾಳಿಕೆಯಲ್ಲಿ ಹೇಳಿದೆ. ಆದರೆ ಇದು ಮೋದಿ ತಂದೆ ಯೋಜನೆನಾ ಅಂತ ನೋಡಿದ್ರೆ ಅಲ್ಲ, ಇದು ಹೊಸ ಯೋಜನೆ ಅಲ್ಲ. ಫುಡ್ ಸೆಕ್ಯೂರಿಟಿ ಕಾನೂನಿನ ಅಡಿಯಲ್ಲಿಯೇ ಬರತಕ್ಕಂಥ ಮತ್ತೊಂದು ಯೋಜನೆ ಅಷ್ಟೆ. ಈ ಕಾನೂನಿನ ಅಡಿಯಲ್ಲಿ ಬರೋ ಯೋಜನೆಯಲ್ಲಿ ಮಹಿಳೆಯರಿಗೆ ಹೆರಿಗೆ ಆದ ನಂತರ 6,000 ರೂಪಾಯಿ ನೀಡಲಾಗುತ್ತೆ.
ಈ ಯೋಜನೆ ಅಡಿಯಲ್ಲಿಯೇ ಮಹಿಳೆ ತನ್ನ ಜೀವಿತಾವಧಿಯಲ್ಲಿ ಎಷ್ಟು ಬಾರಿ ಮಗುವಿಗೆ ಜನನ ನೀಡಿದರೂ ಕೂಡ ಈ 6,000 ರೂಪಾಯಿಯನ್ನು ನೀಡಲಾಗುತ್ತೆ. ಆದರೆ ಪ್ರಧಾನಿ ನರೇಂದ್ರ ಮೋದಿ ಅವರು 2014-17 ಅವಧಿಯಲ್ಲಿ ಈ ಯೋಜನೆ ಅಡಿಯಲ್ಲಿ ಯಾವುದೇ ಮಹಿಳೆಯರಿಗೆ ಹಣವನ್ನೇ ನೀಡಿಲ್ಲ. 2017 ಈ ಯೋಜನೆಯನ್ನ ಮತ್ತೆ ಆರಂಭಿಸಿದ್ರು. ಆದರೆ 6,000 ಮೊತ್ತವನ್ನು 5,000 ಇಳಿಸಿ ಕಾನೂನು ಉಲ್ಲಂಘನೆ ಮಾಡಿದರು. ಜೊತೆಗೆ ಮೊದಲ ಮಗುವಿನ ಜನನಕ್ಕೆ ಮಾತ್ರ 5,000 ರೂಪಾಯಿ ನೀಡುವ ಷರತ್ತು ವಿಧಿಸಿದರು. ಕೇಂದ್ರ ಸರ್ಕಾರ 5,000 ರೂಪಾಯಿ ನೀಡಿದರೆ ತಮಿಳುನಾಡು ಸರ್ಕಾರ ಇದೇ ಯೋಜನೆಯಡಿಯಲ್ಲಿ ರಾಜ್ಯ ಸರ್ಕಾರದ ಖಜಾನೆಯಿಂದ 18,000 ರೂಪಾಯಿಯನ್ನು ಮಹಿಳೆಯರಿಗೆ ನೀಡ್ತಾ ಇದೆ. ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್, ಈ ಕಾನೂನಿನ ಅಡಿ ಬರೋ ಅದೆಷ್ಟೋ ಯೋಜನೆಗಳ ಹೆಸರನ್ನು ಮೋದಿ ಬದಲಾಯಿಸಿಕೊಂಡು ಪ್ರಧಾನಿ ಮೋದಿ ಅವರು ತಾನೇ ಜಾರಿ ಮಾಡಿದ ಯೋಜನೆ ಅಂತ ಪ್ರಚಾರ ಮಾಡಿಕೊಂಡು ಬಂದರು. ಅಂದರೆ PM ಮಾತೃವಂದನಾ ಯೋಜನೆಯಲ್ಲಿ ಹೆಸರು ಮಾತ್ರ ಅಲ್ಲ, ಸಂಪೂರ್ಣ ಯೋಜನೆಯನ್ನೇ ಬದಲಾಯಿಸಿ ಬಡ ಗರ್ಭಿಣಿಯರಿಗೆ ಬೆಲೆ ಏರಿಕೆ ಅನ್ನೋ ಗಾಯದ ಮೇಲೆ ಮತ್ತೆ ಬರೆ ಹಾಕಿದ್ದಾರೆ. ಇನ್ನು ನರೇಗಾ ಯೋಜನೆ 2014 ಮೊದಲು ಜಾರಿಯಾದ ಯೋಜನೆ. ಈ ಯೋಜನೆ ಅಡಿಯಲ್ಲಿ ಪ್ರತಿ ಗ್ರಾಮೀಣ ಕುಟುಂಬಕ್ಕೆ 1 ಆರ್ಥಿಕ ವರ್ಷದಲ್ಲಿ 100 ದಿನಗಳ ಕೂಲಿ ಸಹಿತ ಕೆಲಸ ನೀಡಲಾಗುತ್ತೆ. ಈ ಯೋಜನೆಯನ್ನು 2015 ಪ್ರಧಾನಿ ಮೋದಿಯವರೇ ಸ್ವತಃ ವ್ಯಂಗ್ಯ ಮಾಡಿದರು. ಸ್ವತಂತ್ರ ಸಿಕ್ಕ ಇಷ್ಟು ವರ್ಷ ಆದ ನಂತರ ಜನರನ್ನು ಹೊಂಡ ಅಗಿಯೋಕೆ ಕಲಿಸಿದ್ದಾರೆ ಅಂತ ಕೂಡ ಅವರು ಹೇಳಿದರು. ಆದರೆ 2014 ಮೊದಲು ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಅಡಿಯಲ್ಲಿ ಜಾರಿಯಾದ ಈ ನರೇಗಾ ಮತ್ತು ಪಡಿತರ ಯೋಜನೆಯೇ ಇಂದಿಗೂ ಜನರ ಕೈ ಹಿಡಿದಿರೋದು ಅನ್ನೋದನ್ನು ನಾವು ಒಪ್ಪಲೇಬೇಕು. ಈ ಎರಡೂ ಯೋಜನೆಯಲ್ಲಿಯೂ ಮೋದಿಯ ಕೊಡುಗೆ ಏನೂ ಇಲ್ಲ, ಆದರೂ ತಾನೇ ಈ ಯೋಜನೆ ಜಾರಿ ಮಾಡಿದ್ದು ಅಂತ ಹೇಳಿಕೊಂಡು ಬರ್ತಿದ್ದಾರೆ. ಇನ್ನು ನರೇಗಾಗೆ 0.3% ಮಾತ್ರ ಬಜೆಟ್ನಲ್ಲಿ ಹಣವನ್ನು ಮೀಸಲಿಡಲಾಗುತ್ತೆ. ಅದರಲ್ಲೂ ಈಗ ನರೇಗಾ ಯೋಜನೆ ಅಡಿ 25 ದಿನದ ಕೆಲಸ ಕೂಡ ಜನರಿಗೆ ಸಿಗ್ತಾ ಇಲ್ಲ. ಕೆಲಸ ಮಾಡಿದರೂ ಅದರ ವೇತನ ಸಮಯಕ್ಕೆ ಸರಿಯಾಗಿ ನೀಡಲಾಗ್ತಾ ಇಲ್ಲ. ಎಲ್ಲ ವಸ್ತುಗಳ ಬೆಲೆ ಏರಿಕೆಯಾಗಿರುವಾಗ ನಾವು ಮಾಡಿದ ಕೆಲಸಕ್ಕೆ ವೇತನ ಸಿಕ್ಕಿಲ್ಲ ಅಂದರೆ ಬಡವರ ಸ್ಥಿತಿ ಹೇಗಿರುತ್ತೆ ನೀವೇ ಸ್ವಲ್ಪ ಯೋಚಿಸಿ. ಈಗ ನಾವು ಮಾಡಿದ ಕೆಲಸಕ್ಕೆ ನಮಗೆ ವೇತನ ನೀಡಿ ಅಂತ ಕಾರ್ಮಿಕರು ಬೀದಿ ಇಳಿದು ಹೋರಾಡತಕ್ಕಂಥ ಸ್ಥಿತಿ ದೇಶದಲ್ಲಿ ನಿರ್ಮಾಣ ಆಗಿದೆ. ಇನ್ನು 2021 ಈವರೆಗೆ ಪ್ರಧಾನಿ ಮೋದಿ ಸರ್ಕಾರ ಪಶ್ಚಿಮ ಬಂಗಾಳದ ನರೇಗಾ ಕಾರ್ಮಿಕರ ವೇತನವನ್ನು ನೀಡೇ ಇಲ್ಲ ಅನ್ನೋ ಆರೋಪ ಇದೆ. ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಎದುರು ಚುನಾವಣೆಯಲ್ಲಿ ಸ್ವತಃ ಕೋಪವನ್ನು ಅಲ್ಲಿನ ಜನರ ಮೇಲೆ ಪ್ರಧಾನಿ ಮೋದಿ ಈ ರೀತಿ ತೋರಿಸೋದು ಎಷ್ಟು ಸರಿ? ಒಂದು ಕಡೆ ಸರಿಯಾದ ಟೈಮ್ಗೆ ವೇತನ ನೀಡಲ್ಲ, ಆದರೆ ಟೆಕ್ನಾಲಜಿಯನ್ನು ನರೇಗಾ ಯೋಜನೆಗೂ ಬಳಸೋಕ್ಕೆ ಶುರು ಮಾಡಿದರು. ಅದಕ್ಕೆ ಬೇಕಾದ ಡಿಜಿಟಲ್ ವ್ಯವಸ್ಥೆ ಜನರಿಗೆ ನೀಡಿಲ್ಲ. ನರೇಗಾ ಯೋಜನೆಯಡಿಯಲ್ಲಿ ಕೆಲಸ ಮಾಡೋ ಕಾರ್ಮಿಕರು ಕೆಲಸ ಆರಂಭ ಮಾಡೋ ಮುನ್ನ ತಮ್ಮ ಮೊಬೈಲ್ನಲ್ಲಿರೋ ನರೇಗಾ ಆ್ಯಪ್ನಲ್ಲಿ ಫೋಟೋ ಕ್ಲಿಕ್ ಮಾಡಿ ಅಪ್ಲೋಡ್ ಮಾಡಬೇಕು. ಅದಾದ ನಂತರ ಕೆಲಸ ಮುಗಿದಾಗ ಫೋಟೋ ತೆಗೆದು ಅದನ್ನು ಸಹ ಮೊಬೈಲ್ನಲ್ಲಿ ಅಪ್ಡೇಟ್ ಮಾಡಬೇಕು. ದೆಹಲಿಯಲ್ಲಿ ಇಂಟರ್ನೆಟ್ ಸಮಸ್ಯೆ ಇದೆ, ಹಳ್ಳಿ ಹಳ್ಳಿಯಲ್ಲಿ ಇಂಟರ್ನೆಟ್ ಸಮಸ್ಯೆ ಇರದೇ ಇರುತ್ತಾ? ಈ ಹೊಸ ನಿಯಮದಿಂದ ನಾವು ಇಂಟರ್ನೆಟ್ ಸಮಸ್ಯೆ ಇದ್ದ ದಿನ ಕೆಲಸ ಮಾಡಿದರೂ ಫೋಟೋ ಅಪ್ಲೋಡ್ ಮಾಡೋಕ್ಕಾಗದೆ ವೇತನವನ್ನು ಕಳ್ಕೊತಿದ್ದೀವಿ ಅಂತ ನರೇಗಾ ಕಾರ್ಮಿಕರು ತಮ್ಮ ಅಳಲನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ನರೇಗಾಕ್ಕೂ ಆಧಾರ್ ಕಾರ್ಡ್ ಕಡ್ಡಾಯ ಮಾಡಿದರು. ಆಧಾರ್ ಡೇಟಾ ಉಳಿದ ದಾಖಲೆಯಲ್ಲಿ ಹೆಸರು ವ್ಯತ್ಯಾಸ ಇರೋದರಿಂದ ಈಗ ಕಾರ್ಮಿಕರು ಸಮಸ್ಯೆಗೆ ಒಳಗಾಗಿದ್ದಾರೆ. ನರೇಗಾ ಯೋಜನೆ ಈ ಹಿಂದಿನ ಕಾಂಗ್ರೆಸ್ ಸರ್ಕಾರದ ವಿಫಲ ಯೋಜನೆ ಅಂತ ಜರಿತಾ ಇದ್ದಂತಹ ಪ್ರಧಾನಿ ನರೇಂದ್ರ ಮೋದಿಯವರು ಈಗ ತಾವೇ ಈ ಯೋಜನೆಯನ್ನು ಜಾರಿಗೆ ತರೋದರಲ್ಲಿ ವಿಫಲವಾಗುವ ಮೂಲಕ ತಾವ್ ಸ್ಥಾನಕ್ಕೆ ತಲುಪಿದ್ದಾರೆ ಅಂತಲೇ ಹೇಳ್ಬೋದು. ಇದಕ್ಕೆಲ್ಲ ನಾವು ಮತದ ಮೂಲಕವೇ ಉತ್ತರ ನೀಡಬೇಕಾಗಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.